ಚಾಲೆಂಜ್ ಮಾಡ್ತೀರಿ ಮಾಡ್ಲಿ ಆರು ತಿಂಗಳಲ್ಲಿ ಸರ್ಕಾರ ಹೆಂಗ್ ಮಾಡ್ತಾರೆ ಏನ್ ಏನ್ ಕಾರಣ ಬೇಕಲ್ಲ ಏನ್ ಪ್ರೆಸಿಡೆಂಟ್ ರೂಲ್ ತರ್ತಾರ ಇಲ್ಲ ಮಣಿಪುರ್ ಅಂತ ಸಿಚುವೇಶನ್ ಇದೆಯಾ ಫಸ್ಟ್ ನಿಮ್ ಪಾರ್ಟಿ ನೋಡ್ಕೊಳ್ಳಿ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಮಾತಾಡಿ ಸರ್ಕಾರದ ಬಗ್ಗೆ ಮಾತಾಡಿ ಐದು ಗ್ಯಾರಂಟಿಗಳಲ್ಲಿ ನಾಲ್ಕು ಗ್ಯಾರಂಟಿಗಳು ಆಗ್ಲಿ ನಾವು ಜಾರಿಗೆ ತಂದಿದ್ದೀವಿ ನೀವು ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ನಿಮ್ಮ ನಿಮ್ಮ ಜವಾಬ್ದಾರಿ ಏನಿದೆ ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ ಅವರು ಆದ್ರಿಂದ ಫಸ್ಟ್ ನಿಮ್ಮ ಪಾರ್ಟಿನಲ್ಲಿ ಏನಿದೆ ನೋಡ್ಕೊಳ್ಳಿ ಬರೇ ಈ ಫೇಕ್ ಲೆಟರ್ಗಳನ್ನು ಮಾಡೋದ್ರಲ್ಲೇ ನೀವು ಕಾಲಹರಣ ಮಾಡ್ತಾ ಇದ್ದೀರಾ ಬಿ ಆರ್ ಪಾಟೀಲ್ ಅವ್ರದ್ದು ಮಾಡಿದ್ರಿ ಚಲುವರಾಯಸ್ವಾಮಿ ಅವ್ರದ್ದು ಮಾಡಿದ್ರಿ ನಮ್ದು ಮಾಡಿದ್ರಿ ಅಷ್ಟೇ ಆಯ್ತು ನಿಮ್ಮ ನಿಮ್ಮ ಯೋಗ್ಯತೆಗೆ ಅಷ್ಟೇ ಬಿಜೆಪಿ ಕಾಂಗ್ರೆಸ್ ಶಾಸಕರೇ ಅವರು ಬರ್ತಾರೆ ಅನ್ನುವಂಥದ್ದು ಹೇಳ್ತಾ ಇರುವಂತ ಗ್ಯಾರಂಟಿ ಯೋಜನೆಗಳೇ ಮುಳುಗುತ್ತದೆ ಆರು ತಿಂಗಳಲ್ಲಿ ಬಿಜೆಪಿ ಉಳಿಯಲ್ಲ ಅದು ಗ್ಯಾರಂಟಿ ಇದೆ ನೋಡಿ ಅವರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಬರ್ತಾರೆ ಏನು ರಾಜಕೀಯ ಮಾಡಕ್ಕೆ ಅವ್ರು ಒಬ್ಬರಿಗೆ ಬರುತ್ತಾ ನಮಗ್ ಬರೋದಿಲ್ವ ರಾಜಕೀಯ ಅಂದ್ರೆ ಏನಂತ ಸುಮ್ನೆ ನಾವು 140 ವರ್ಷ ಪಕ್ಷ ನಡೆಸಿರೋದು ನೋಡೋಣ ಕರ್ನಾಟಕದಲ್ಲಿ ಅವ್ರದ್ದೇನು ನಡೆದಿಲ್ಲ ಆಟ ಮುಂದೇನು ನಡೆಯಲ್ಲ ಆರು ತಿಂಗಳಲ್ಲಿ ನೋಡಿ ಎಷ್ಟು ಜನ ಇರ್ತಾರೆ ಅಲ್ಲಿ ಬಿಜೆಪಿ ನಲ್ಲಿ ಆಪರೇಷನ್ ಕಾಂಗ್ರೆಸ್ ಜನ ಸಂಪರ್ಕ ಗೊತ್ತಿಲ್ಲ ಬಿಜೆಪಿ ಅವ್ರಿಗೆ ಕೇಳ್ರಲ್ಲ ಎಷ್ಟು ಜನ ಅಸಮಾಧಾನ ಇದಾರಂತ ಅವ್ರಿಗೆ ಕೇಳಿ ನಿಮ್ ಸಂಪರ್ಕದಲ್ಲಿ ಇದಾರೆ ಸರ್ ನನ್ನ ಸಂಪರ್ಕದಲ್ಲಿ ನೀವು ಇದ್ದೀರಾ ಅಷ್ಟೇ ಅಂದ್ರೆ ನಮ್ಗೆ ಯಾರು ಅಲ್ಲಿ ನನ್ಗೆ ಯಾರು ಅಲ್ಲಿ ಬೆಲೆ ಕೊಡೋದಿಲ್ಲ ಭ್ರಷ್ಟಾಚಾರ ರೈತ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ರೆ ಅದೇ ಅಂತ ಒಬ್ಬ ಹಿರಿಯ ನಟ ಯಾರು ಸಾಕಷ್ಟು ಬದಲಾವಣೆಯನ್ನು ತಂದಿದ್ದಾರೆ ಚಿತ್ರರಂಗದಲ್ಲಿ ಮತ್ತು ಭಾಳ ಪ್ರಬುದ್ಧ ರಾಜಕೀಯ ಮಾಡಬೇಕು ಅಂತ ಹೊರಟವರು ಪ್ರಜಾಕೀಯ ಅಂತ ಒಂದು ಪಕ್ಷ ಕೂಡ ಮಾಡಿ ಪ್ರಬುದ್ಧರಿಗೆ ಒಂದು ಪ್ರಬುದ್ಧ ಸಮಾಜವನ್ನು ಕಟ್ಟಬೇಕು ಅಂತ ಹೋದವರು ಇವತ್ತು ಇಂಥ ಅಪ್ರಬುದ್ಧದ ಮಾತು ಮಾತಾಡಿದ್ರೆ ಯಾರಿಗಾದರೂ ನೋವು ಆಗದೆ ಆ್ಯಂಡ್ ಆಸ್ ಪರ್ ಲಾ ಏನಿದೆ ಮಾಡಲಿ ಅದಕ್ಕೆ ಕೇಸ್ ಆಗಬೇಕಾ ಕೇಸ್ ಆಗಲಿ ಅದಕ್ಕೆ ಅವರು ಕ್ಷಮೆ ಕೇಳಿದ್ದಾರೆ ಆದರೆ ಭಾಳಷ್ಟು ಜನರ ಅವರ ಅಭಿಮಾನಿ ಬಳಗದಲ್ಲಿ ಯಾರು ಜಾತಿ ನೋಡಿಲ್ಲ ಅವ್ರ ಅಭಿಮಾನಿಗಳು ಎಲ್ಲ ಜಾತಿ ಜನಾಂಗದಲ್ಲೂ ಇದ್ದಾರೆ ಅವ್ರಿಗೆ ನೋವಾಗಿದೆ ಅದಕ್ಕೆ ಅವ್ರು ಕ್ಷಮೆ ಕೇಳಿದ್ದಾರೆ ನೋಡೋಣ ಮುಂದೆ ಪ್ರಕ್ರಿಯೆ ಏನಿದೆ ನೋಡಿ ಯಾರ ಕ್ಷಮಿಸ್ಬೇಕು ಅವ್ರು ಕ್ಷಮಿಸ್ಬೇಕಲ್ಲ ಬಹಳ ನೋಡಿ ಒಂದು ಸಮಾಜ ಅಂದ್ರೆ ಹಲವಾರು ಜನರು ಇರ್ತಾರೆ ಒಬ್ರು ಕ್ಷಮೆ ಇರುವಂತ ವಿಶಾಲ ಹೃದಯ ಇರ್ತದೆ ಕೆಲವು ಜನರಿಗೆ ಇರೋದಿಲ್ಲ ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಸಂವಿಧಾನ ಇದೆ ಕಾನೂನು ಇದೆ ಕಾನೂನು ಬದ್ಧವಾಗಿ ಎಲ್ಲರೂ ನಡ್ಕೊಳ್ಳಿ ಅಷ್ಟೇ ಅವರು ನಡ್ಕೊಳ್ಳಿ ನಾವು ನಡ್ಕೋಬೇಕಾಗ್ತದೆ ಥ್ಯಾಂಕ್ ಯು ಸರ್